ಬೆಂಗಳೂರಿನ ಖಾಸಗಿ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯ ಹಿನ್ನೆಲೆಯಲ್ಲಿ 25 ವರ್ಷದ ಯುವಕ ಸಾವನ್ನಪ್ಪಿರುವಂತಹ ಆರೋಪ ಇದೀಗ ಕೇಳಿಬರ್ತಾ ಇದೆ. ಕೊಡಿಗೇಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ತಿಂಡ್ಲು ಬಳಿಯ ಖಾಸಗಿ ಆಸ್ಪತ್ರೆ ಬಳಿ ಹೈಡ್ರಾಮವೇ ನಡೆದಿದೆ. ಯಾದಗಿರಿ ಮೂಲದ ರಮೇಶ್ ಎಂಬಾತ ವಾಂತಿಯಾಗಿದ್ದರಿಂದ ಬೆಳಗ್ಗೆ 11 ಗಂಟೆಗೆ ಆಸ್ಪತ್ರೆಗೆ ಬಂದಿದ್ರು. ಬಳಿಕ ಇಂಜೆಕ್ಷನ್ ಕೊಟ್ಟು ವೈದ್ಯರು ಕಳಿಸಿದ್ರಂತೆ. ಮಧ್ಯಾಹ್ನದ ವೇಳೆಗೆ ತೀವ್ರ ಹೊಟ್ಟೆ ನೋವು ಕಾಣಿಸಿಕೊಂಡಿದ್ದು ಆಸ್ಪತ್ರೆಗೆ ಬರುವಾಗ ಸಾವನ್ನಪ್ಪಿರೋ ಆರೋಪ ಕೇಳಿಬಂದಿದೆ. ಇದರಿಂದ ಆಸ್ಪತ್ರೆಯ ಮುಂದೆ ಗಲಾಟೆ ಮಾಡಿದ ಕುಟುಂಬಸ್ಥರು ಆಸ್ಪತ್ರೆಗೆ ನುಗ್ಗಲು ಯತ್ನಿಸಿದ್ದಾರೆ. ಮೃತದೇಹ ಶಿಫ್ಟ್ ಮಾಡಲು ಬಂದ ಆಂಬ್ಯುಲೆನ್ಸ್ ಗ್ಲಾಸ್ ಹೊಡೆದು ಹಾಕಲು ಯತ್ನಿಸಿದ್ದಾರೆ. ಗಲಾಟೆ ಹೆಚ್ಚಾಗ್ತಿದ್ದಂತೆ ಸ್ಥಳಕ್ಕೆ ಬಂದ ಕೊಡಿಗೇಹಳ್ಳಿ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಲು ಯತ್ನಿಸಿದ್ದಾರೆ. ಬಂದಿದ್ರೆ ಅಂದ್ರೆ ಒಂದು ರೆಸಿಪ್ಟ್ ಕೊಡ್ಲೇಬೇಕು ಅಲ್ವಾ? ನೀವು ಏನು ರೆಸಿಪ್ಟ್ ಕೊಡದೆ ಒಂದು ಸಿರಪ್ ಕೊಟ್ಬಿಟ್ಟು ನೀವು ಕಳಿಸ್ತೀರಂದ್ರೆ, ಹೋಗೋ ಟೈಮಲ್ಲಿ ಚೆನ್ನಾಗಿದ್ದು ಇವಾಗ ಬರ್ತಾ ನಡ್ಕೊಂಡು ಬಂದಿದ್ದಾರೆ ಅಂದ್ರೆ ನೀವು ಏನು ನ್ಯಾಯ ಕೊಡ್ತೀರಾ? ಒಂದು ಇಂಜೆಕ್ಷನ್ ಇವರಿಂದನೇ ಅಲ್ವಾ ಆಗಿರೋದಿದು? ಇವ್ರದೇ ರಾಂಗ್ ಟ್ರೀಟ್ಮೆಂಟ್ ಕೊಟ್ಟಿರೋದು, ನಮ್ಮ ಅಣ್ಣನಿಗೆ ಇವರೇ ರಾಂಗ್ ಟ್ರೀಟ್ಮೆಂಟ್ ಕೊಟ್ಟಿರೋದು. ನೀವು ಪರಿಹಾರ ಮಾಡಬೇಕು ಇದನ್ನು. ಪ್ರಶ್ನೆ ಮಾಡಿದ್ರೆ ಏನೂ ಆಗಿಲ್ಲ, ನಮ್ಗೆ ಗೊತ್ತಿಲ್ಲ ಅನ್ನೋ ಥರನೇ ಮಾತಾಡ್ತಾ ಇದ್ದಾರೆ ಅವರು. ನೀವು ಈ ಡಾಕ್ಟ್ರಿಗೆ ಇಲ್ಲಿ ಬಂದಿದ್ರೆ ಅಂದ್ರೆ ಒಂದು ರೆಸಿಪ್ಟ್ ಕೊಡಲೇಬೇಕು. ಅವರು ನಮ್ಮ ಲೇಬರ್ ಅವರು, ನಮ್ಮ ಲೇಬರ್ ಅವರು ಪ್ರತಿದಿನ ಕೆಲ್ಸಕ್ಕೆ ಬರ್ತಾ ಇದ್ರು. ಬೆಳಗ್ಗೆ ಏನೋ ಅಡ್ಮಿಂಟ್ ಆಗಿದ್ದೀನಿ ಅಂತ ಹೇಳಿದ್ರು ಅವ್ರ ಮನೆಯವರು. ಯಾವಾಗ ನಮ್ಮ ಹತ್ರನ ಕೆಲ್ಸಕ್ಕೆ ಬರ್ತಾ ಇದ್ದು ಇದೇ ಥರ ಲಾಸ್ಟ್ ಒಂದು 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 ಒಂದೂವರೆ ತಿಂಗಳಾಯಿತು ಇದೇ ಥರ ಒಂದು ಡೆತ್ ಆಯಿತು. ಇಲ್ಲಿ ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಡಾಕ್ಟ್ರು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಒಂದು ಸರ್ಟಿಫಿಕೇಟ್ ತೋರಿಸಲ್ಲ, ಏನೂ ಇಲ್ಲ. ತಿಂಗಳಿಗೆ ಕಂಪಲ್ಸರಿ ಒಂದನ ಈ ಥರ ಆಗೇ ಆಗುತ್ತೆ, ಈ ಥರ ಡೆತ್ ಆಗೇ ಆಗುತ್ತೆ. ಸುಮ್ಮನೆ ಸಣ್ಣ ಪುಟ್ಟ ಅಂತ ಬಂದ್ರೂ, ಸುಮ್ಮನೆ ಜ್ವರ ಅಂತ ಬಂದ್ರೂ ಈ ಹಾಸ್ಪಿಟ್ಲಲ್ಲಿ ಖಂಡಿತ ಹೋಗಿ ಹೋಗಿ ಬರ್ತಾ